ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಜಿ ಎಸ್ ಟೆಕ್ ಟ್ರಿಕ್ಸ್ ಕನ್ನಡ ಚಾನಲ್. ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ವಾಟ್ಸಪ್ ಹ್ಯಾಕ್ ಆಗದಿರೋ ರೀತಿ ಈ ಒಂದು ಸೆಟ್ಟಿಂಗ್ನ ಆನ್ ಮಾಡಿಕೊಂಡ್ರೆ ಸಾಕು, ನಿಮ್ಮ ವಾಟ್ಸಪ್ ಯಾವುದೇ ರೀತಿಯಲ್ಲಿ ಹ್ಯಾಕ್ ಆಗಲ್ಲ. ಅದು ಯಾವ ರೀತಿ ಅನೇಬಲ್ ಮಾಡ್ಕೊಳ್ಳೋದು ಅಂದರೆ ಆನ್ ಮಾಡ್ಕೊಳ್ಳೋದು ಅಂತ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ನ ನ್ಯೂ ಯೂಸರ್ ಆಗಿದ್ದರೆ ದಯವಿಟ್ಟು ಚಾನಲ್ನ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ಹಾಗೆಯೇ ವಿಡಿಯೋಗೆ ಒಂದು ಲೈಕ್ ಮಾಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬರ್ ಒಂದು ಲೈಕ್ನಿಂದ ಇನ್ನೂ ಹೆಚ್ಚಿನ ವಿಡಿಯೋನ ಮಾಡೋದಕ್ಕೆ ನಮಗೆ ಪ್ರೋತ್ಸಾಹ ಸಿಗುತ್ತೆ. ದಯವಿಟ್ಟು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈಗ ಡೈರೆಕ್ಟಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಿಮ್ಮ ಮೊಬೈಲಲ್ಲಿರುವಂಥ ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ್ಮೇಲೆ ಡಿಸ್ಪ್ಲೇ ಮೇಲೆ ಈ ರೀತಿ ಬರುತ್ತೆ. ಆನಂತರ ಇಲ್ಲಿ ರೈಟ್ ಸೈಡಲ್ಲಿ ಮೂರು ಡಾಟಸ್ ಇದೆಯಲ್ಲ, ಸರ್ಚ್ ಅಂದರೆ ಆ ಸರ್ಚ್ ಸೈಡೇ ಮೂರು ಡಾಟಸ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದ ನಂತರ ಸೆಟ್ಟಿಂಗ್ಸ್ ಬರುತ್ತೆ ಲಾಸ್ಟಲ್ಲಿ, ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಆದಮೇಲೆ ಈ ರೀತಿ ಬರುತ್ತೆ, ಅಕೌಂಟ್ ಅಂತ ಇದೆಯಲ್ಲ ಮೊದಲನೇದು, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಈ ರೀತಿ ಬಂತೀಗ. ಇದರಲ್ಲಿ ಮೂರನೇ ಆಪ್ಷನ್ ನೋಡಿ, ಸೆಕ್ಯೂರಿಟಿ ಕೆಳಗೆ ಮೂರನೇ ಆಪ್ಷನ್ ಟೂ ಸ್ಟೆಪ್ ವೆರಿಫಿಕೇಷನ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದಮೇಲೆ ಈ ರೀತಿ ಬರುತ್ತೆ, ಇಲ್ಲಿ ಅನೇಬಲ್ ಅಂತ ಕ್ಲಿಕ್ ಮಾಡಿ. ಆನಂತರ ನೀವು ಇಲ್ಲಿ ನಿಮ್ಮ ಪಾಸ್ವರ್ಡ್ನ ಇಡಬೇಕಾಗುತ್ತೆ, ಅಂದರೆ ನೀವು ಯಾವ ಪಾಸ್ವರ್ಡ್ ಬೇಕಾದ್ರೆ ಇಟ್ಕೋಬೋದು. ನಿಮಗೆ ನೆನಪಿರುವಂಥ ಪಾಸ್ವರ್ಡ್ನ ಇಲ್ಲಿ ಫಿಲ್ ಮಾಡಿ, ಎರಡು ಬಾರಿ ಪಾಸ್ವರ್ಡ್ನ ಫಿಲ್ ಮಾಡ್ಕೊಳ್ಳಿ. ಆನಂತರ ನಿಮ್ಮ ಜಿಮೇಲ್ ಹಾಕಿ, ಅಂದರೆ ಪಾಸ್ವರ್ಡ್ ನೆನಪಿಲ್ಲ ಅಂದರೆ ರಿಕವರಿ ಮಾಡೋದಕ್ಕೆ, ಅಂದರೆ ಫಾರ್ಗೋಟ್ ಪಾಸ್ವರ್ಡ್ ಹೊಡೋದಕ್ಕೆ ಜಿಮೇಲ್ ಹಾಕಬೇಕಾಗುತ್ತೆ. ಜಿಮೇಲ್ನ ಫಿಲ್ ಮಾಡಿ, ಇನ್ನೊಂದು ಸಲ ಜಿಮೇಲ್ನ ಫಿಲ್ ಮಾಡಿ, ಸೇವ್ ಮಾಡಿ. ಈಗ ನಂದು ಟೂ ಸ್ಟೆಪ್ ವೆರಿಫಿಕೇಷನ್ ಅನೇಬಲ್ ಆಯಿತು. ಇದು ಹೇಗೆ ಯೂಸ್ ಆಗುತ್ತೆ ಅಂದರೆ ತೋರಿಸ್ತೇನೆ. ನೋಡಿ ಈ ರೀತಿ ಬರುತ್ತೆ, ವಾಟ್ಸಪ್ ಓಪನ್ ಆನ್ ಆದಮೇಲೆ ಈ ರೀತಿ ಬರುತ್ತೆ. ಅಂದರೆ ನೀವು ವಾಟ್ಸಪ್ ಬೇರೆ ಯಾರಾದರೂ ಹ್ಯಾಕ್ ಮಾಡಿದ್ರೆ, ಅಂದರೆ ನಿಮ್ಮ ಓ ಟಿ ಪಿ ತೊಗೊಂಡು ನಿಮ್ಮ ವಾಟ್ಸಪ್ನ ಬೇರೆ ಯಾರೋ ಯೂಸ್ ಮಾಡಬೇಕಂತ ಹೋದರೆ ಅವರಿಗೆ ಈ ರೀತಿ ಬರುತ್ತೆ ಮೇಲ್ಗಡೆ. ಅಂದರೆ ಈ ಪಾಸ್ವರ್ಡ್ ಹಾಕಿದ್ರೆ ಮಾತ್ರ ನಮ್ಮ ವಾಟ್ಸಪ್ ಚಾಟ್ ಓಪನ್ ಆಗುತ್ತೆ, ಇಲ್ಲ ವಾಟ್ಸಪ್ ಓಪನ್ ಆಗಲ್ಲ. ನೋಡಿ ಈಗ ನಾನು ಕೋಡನ್ನು ಫಿಲ್ ಮಾಡ್ತೇನೆ. ನೋಡಿ ಈಗ ನನ್ನ ವಾಟ್ಸಪ್ ಓಪನ್ ಆಯಿತು. ನೀವು ಬೇರೆ ಮೊಬೈಲ್ನಲ್ಲಿ ಯೂಸ್ ಮಾಡಬೇಕು ಅಂದರೂ ಈ ಕೋಡನ್ನು ಹಾಕಿ ಯೂಸ್ ಮಾಡಬೇಕು. ಇದರಿಂದ ನಿಮ್ಮ ವಾಟ್ಸಪ್ ಹ್ಯಾಕ್ ಆಗೋನ ತಡ್ಕೊಳ್ಬೋದು. ಅಂದರೆ ನಿಮ್ಮ ಸಿಮ್ಮನ್ನು ಹಾಕಿ ಓ ಟಿ ಪಿ ತೊಗೊಂಡ್ರೂ ಕೂಡ ನಿಮ್ಮ ವಾಟ್ಸಪ್ನ ಯಾರು ಹ್ಯಾಕ್ ಮಾಡೋದಕ್ಕಾಗಲ್ಲ. ನೀವು ಈ ಒಂದು ಪಾಸ್ವರ್ಡ್ನ ನೆನ್ಪಿಟ್ಕೊಂಡ್ರೆ ಸಾಕು, ಈ ಒಂದು ಪಾಸ್ವರ್ಡ್ನಿಂದ ನಿಮ್ಮ ವಾಟ್ಸಪ್ ಹ್ಯಾಕ್ ಯಾವ ರೀತಿಯಲ್ಲೂ ಹ್ಯಾಕ್ ಆಗಲ್ಲ. ದಯವಿಟ್ಟು ಈ ಸೆಟ್ಟಿಂಗ್ನ ಅನೇಬಲ್ ಮಾಡ್ಕೊಳ್ಳಿ, ನಿಮ್ಮ ವಾಟ್ಸಪ್ಪನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ಪೂರ್ತಿ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದ. ನಮಸ್ಕಾರ.